ಕೊರೋನಾ ವೈರಸ್ ತಡೆಗಟ್ಟುವ ಬಗ್ಗೆ ಜೊಲ್ಲೆ ದಂಪತಿಗಳು ತಾಲೂಕು ಮಂಡಳಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಕೊರೋನಾ ವೈರಸ್ ತಡೆಯಲು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ನಗರ ಸಭೆಯಲ್ಲಿ ವೈದ್ಯಕೀಯ, ಪೊಲೀಸ್, ಪೌರಾಡಳಿತ, ಕಂದಾಯ ಇಲಾಖೆಯೊಂದಿಗೆ ಕೊರೋನಾ ವೈರಸ್ ತಡೆಗಟ್ಟಲು ಏನೇನು ಕ್ರಮ ತೆಗೆದುಕೊಂಡಿದ್ದೀರಿ, ಯಾವ ಮಟ್ಟದಲ್ಲಿ ಕಾರ್ಯ ಮಾಡುತ್ತಿದ್ದೀರಿ, ಮುಂದೆ ಕೆಲ ದಿನಗಳವರೆಗೆ ಲಾಕ್ಡೌನ್ ಕರ್ಫ್ಯೂ ಜಾರಿಯಲ್ಲಿದ್ದರಿಂದ ಮನೆಯಿಂದ ಯಾರೂ ಕೂಡ ಹೊರಗೆ ಬರಲು ಅನುಮತಿ ಇರೋದಿಲ್ಲ, ಆದರೆ ಅತಿ ಅವಶ್ಯಕವಾದಂತಹ ದಿನಸಿ ವಸ್ತುಗಳಾದ ಹಾಲು, ಔಷಧಿ, ಆಸ್ಪತ್ರೆ, ಕಾಯಿಪಲ್ಲೆ, ಪೆಟ್ರೋಲ್, ಡೀಸೆಲ್, ರೇಷನ್, ಕಿರಾಣಿ ಅಂಗಡಿಗಳನ್ನು ಮಾತ್ರ ಆರಂಭ ಮಾಡಲಾಗುತ್ತೆ, ಹೊರತು ಬೇರೆ ಎಲ್ಲಾ ವ್ಯಾಪಾರ ವಹಿವಾಟು ಬಂದ್ ಮಾಡಿಸಲಾಗುತ್ತದೆ. ಅವಶ್ಯಕತೆ ಇದ್ರೆ ಮಾತ್ರ ಮನೆಯಿಂದ ಹೊರಗೆ ಬರಲು ಅನುಮತಿ ಇದೆ. ಸುಮ್ಮನೆ ನೆಪ ಮಾಡಿ ಬಂದವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಲು ಸಂಬಂಧಿಸಿದ ಇಲಾಖೆಗೆ ಸೂಚಿಸಲಾಗಿದೆ ಎಂದು ಸಚಿವೆ ಶಶಿಕಲಾ ಜೊಲ್ಲೆ ಹೇಳಿದ್ರು. ವೈದ್ಯಕೀಯ ಇಲಾಖೆಗೆ ವೈರಸ್ ಹರಡದಂತೆ ಏನೇನು ಕ್ರಮ ಕೈಗೊಂಡಿದ್ದೀರಿ, ಇನ್ನು ಏನೇನು ಅವಶ್ಯಕತೆಗಳಿವೆ, ನಮ್ಮ ತಾಲೂಕಲ್ಲಿ ಸೋಂಕಿಗೆ ಯಾರು ತುತ್ತಾಗಿದ್ದಾರೆ, ಇಲ್ಲ ವಿದೇಶ, ಬೇರೆ ರಾಜ್ಯ, ಜಿಲ್ಲೆಗಳಿಂದ ಬಂದವರನ್ನ ಗುರುತಿಸಿ ಸ್ಕ್ರೀನಿಂಗ್ ಪರೀಕ್ಷೆ ಮಾಡಿ ಅಂತವರ ಮೇಲೆ ನಿಗಾ ವಹಿಸಲು ಸೂಚಿಸಿ ಪೊಲೀಸ್ ಇಲಾಖೆಗೆ ಆದಷ್ಟು ಜನರೊಂದಿಗೆ ಸಹಕರಿಸಿ ಮನೆಯಿಂದ ಜನ ಹೊರಗೆ ಬರಲು ಬಿಡಬೇಡಿ, ಎಲ್ಲಾ ವಾಹನಗಳನ್ನ ತಪಾಸಣೆ ಮಾಡಲು ಅವಶ್ಯವಿದ್ದರೆ ಮಾತ್ರ ಅನುಮತಿಸಿ ಎಂದು ಸೂಚಿಸಿ ಪೌರಾಯುಕ್ತರಿಗೆ ನಗರ ಸ್ವಚ್ಛತೆ, ಕೀಟಾಣು ನಾಶಪಡಿಸುವ ಔಷಧಿ ಸಿಂಪಡಿಸಿ ಜನರಲ್ಲಿ ಜಾಗೃತಿ ಮೂಡಿಸುವ ಬಗ್ಗೆ ಹೇಳಿದರು. ಮುಂದಿನ ದಿನಗಳಲ್ಲಿ ಕಾಯಿಪಲ್ಲೆ, ದಿನಸಿ ವಸ್ತು, ಹಾಲು, ಹಂಪಲು, ಜೀವನಾವಶ್ಯಕ ಬೇಕಾದ ಸಾಮಗ್ರಿಗಳನ್ನು ಮನೆಗೆ ಮುಟ್ಟಿಸುವ ವ್ಯವಸ್ಥೆ ಮಾಡಲು ಸೂಚಿಸಿ ಚಿಕ್ಕೋಡಿಯಲ್ಲಿ ಆದಷ್ಟು ಬೇಗ ಕೊರೋನಾ ಲ್ಯಾಬ್ ಪ್ರಾರಂಭಿಸಲು ಮುಖ್ಯಮಂತ್ರಿಗಳಿಗೆ ಒತ್ತಡ ಹಾಕಿ ಪ್ರಾರಂಭಿಸುತ್ತೇವೆ ಮತ್ತು ಎಂಪಿ ನಿಧಿಯನ್ನ ವೈದ್ಯಕೀಯ ತುರ್ತು ಪರಿಸ್ಥಿತಿ ನಿಯಂತ್ರಿಸಲು ಬಳಸಲಾಗುವುದು. ಸಭೆಯಲ್ಲಿ ಭಾಗವಹಿಸಿದ್ದವರಿಗೆ 1 ಮೀಟರ್ ಸಾಮಾಜಿಕ ಅಂತರ ಕಾಪಾಡಲು ಗಂಭೀರವಾಗಿ ಸೂಚಿಸಿ ಅಧಿಕಾರಿಗಳು ದೂರ ನಿಂತು ಚರ್ಚಿಸಬೇಕೆಂದು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡರು. ಕನ್ನಡದಲ್ಲಿ ಬಂದ್ರೆ ಎಲ್ಲ ಕಡೆ ಸ್ವಲ್ಪ ಡಿಸ್ಟ್ರಿಬ್ಯೂಟ್ ಮಾಡಲ್ಲ, ರೇಟ್ ಹೈಕ್ ಮಾಡಬಾರ್ದು ನೋಡ್ಬೇಕು. ಜನರು ಅಂಗಡಿ ತೆರೆದಿಲ್ಲ, ರೇಟ್ ಯಾರು ಅಂಗಡಿ ತೆರೆದವ್ರು ರೇಟ್ ಹೈಕ್ ಮಾಡಬಾರ್ದು. ಇಮಿಡಿಯೇಟ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀವಿ, ಇಲ್ಲ ಅವ್ರನ್ನ ಆಕ್ಷನ್ ತೋರಿಸಿ ಅಂತ ಹೇಳಿ ಹನ್ನೊಂದು ಎಲ್ಲರಿಗೂ ಸ್ಟೇಟ್ಮೆಂಟ್ ಕೊಡಿ. ರೇಟ್ ಏನಿದ್ದು ರೆಗ್ಯುಲರ್ ಆಗಿ ರೇಟ್ ಮೇಂಟೈನ್ ಮಾಡಿ. ದುಬೈದಿಂದ ಇವೆಂಚುವಲಿ ಕೇಪ್ ಟು ಮುಂಬೈ ಬೈ ಫ್ಲೈಟ್ ಅಲ್ಲಿಂದ ಬಂದಿದ್ದೇನೆ. ಅವ್ನು ಸೆಲ್ಫ್ ಕ್ವಾರಂಟೈನ್ ಆಗಿ ವೈಫು ಮತ್ತು ಮಕ್ಕಳನ್ನೆಲ್ಲ ಸಂಜೆ ಕಳಿಸ್ಕೊಂಡ ಈಸ್ ಅಲೋನ್ ದೇರ್. ಮತ್ತೆ ಕಾನ್ಸ್ಟೇಬಲ್ ಇಬ್ಬರು ಚೆಕ್ ಮಾಡ್ತಾರೆ, ಮತ್ತೆ ಹಿ ವಾಸ್ ನಾಟ್ ಮಿಸ್ಸಿಂಗ್ ಮ್ಯಾಮ್, ಈಸ್ ದೇರ್. ಆದರೆ ತಾವೇ ಸ್ವತಃ ಜೊಲ್ಲೆ ದಂಪತಿಗಳು ಇಂಚುಗಳ ಅಂತರದಲ್ಲಿ ಕುಳಿತು ಸಭೆ ನಡೆಸಿದ್ರ ಬಗ್ಗೆ ಪತ್ರಕರ್ತರು ಅಧಿಕಾರಿಗಳು ಗುಸುಗುಸು ಚರ್ಚೆ ನಡೆಸಿದ್ರು. ಈ ಸಭೆಯಲ್ಲಿ ಎಂಪಿ ಅಣ್ಣಾಸಾಹೇಬ್ ಜೊಲ್ಲೆ, ಸಚಿವೆ ಶಶಿಕಲಾ ಜೊಲ್ಲೆ, ತಹಶೀಲ್ದಾರ್ ಪ್ರಕಾಶ್ ಕಾಯಕ್ವಾಡ್, ವೈದ್ಯಾಧಿಕಾರಿ ಸೀಮಾ ಗೊಂಜಾಳ್, ಈಶ್ವರ ಪತ್ತಾರ್, ಸಿಪಿಐ ಸಂತೋಷ್, ಸತ್ಯನಾಯಕ್, ಪಿಎಸ್ಐ ಕುಮಾರ್ ಹಾಡ್ಕರ್, ಬಿಜಿ ಸುಬ್ಬಾಪುರ್ ಮಠ, ಬಿಎಸ್ ತಳವಾರ್, ಪೌರಾಯುಕ್ತ ಮಹಾವೀರ್ ಬೋರಣವರ್, ಆಯಾ ಇಲಾಖೆಯ ಸಿಬ್ಬಂದಿಗಳು, ನಗರ ಸೇವಕರು ಹಾಜರಿದ್ರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.